ಮೈಸೂರಿನಿಂದ ಸಜ್ಜನಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಜ್ಜನಿ ಅವರೇ. ನಮಸ್ತೆ ಮೇಡಮ್. ಓಕೆ, ಏನ್ ಹೇಳಕ್ ಬಯಸ್ತೀರಿಮ್ಮ ದರ್ಶನ್ ಅವ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಮೇಡಮ್, ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ. ಆದ್ರೂ ಅವ್ರು ಮಾಡಿರೋದು ತಪ್ಪಿದೆ ಮೇಡಮ್. ಯಾರು? ರೇಣುಕಾ ಸ್ವಾಮಿ. ಹೌದು, ಅವ್ರು ಸುಮ್ಮನೆ ಇದ್ದಿದ್ರೆ ಇವ್ರು ಸುಮ್ಮನೆ ಇರ್ತಿದ್ರು. ಅದ್ರಿಂದ ಎರಡ್ ಕಡೆ ತಪ್ಪಾಗಿದೆ. ಅಲ್ಲ, ತಪ್ಪು ಮನುಷ್ಯ ಹುಟ್ಟಿದ್ಮೇಲೆ ಪ್ರತಿಯೊಬ್ರು ಮಾಡ್ತಾರೆ ಸಜ್ಜನಿ ಅವರೇ. ತಪ್ಪು ಮಾಡಿದವ್ರನ್ನೆಲ್ಲ ಕೊಲೆನೇ ಮಾಡೋದಾಗ್ಬಿಟ್ರೆ ಹೆಂಗೆ ಅಂತ ಅಲ್ವಾ? ಈಗ ಪೊಲೀಸ್ ವ್ಯವಸ್ಥೆ ಇದೆ ಇಷ್ಟೇ. ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಹಿಂಗೆ ಒಬ್ರು ಪ್ಯಾನಲಿಸ್ಟ್ ಹೇಳಿದ್ರು, ಹೇಳ್ಬಿಡ್ತೀನಿ ನಿಮ್ ನೋಡಿ. ಈಗ ರೇಣುಕಾ ಸ್ವಾಮಿ ಏನೋ ತಪ್ಪಾಗೆ ನಡ್ಕೊಂಡ್ರು, ದಿ ಬಾಸ್ ಯಜಮಾನ ಒಡೆಯ ಡೈರೆಕ್ಟ್ ಆಗಿ ಒಂದು ಕಾಲಪ್ಪ, ಏನಾ ಏನ್ ಮಾತಾಡ್ತಾ ಇದೀಯಾ, ಏನ್ ಮೆಸೇಜ್ ಹಾಕಿದ್ದೆ, ಇನ್ನೊಂದ್ಸತಿ ಹಿಂಗ್ ಮಾಡ್ಬೇಡ ಅಂತ ಒಂದ್ ಮಾತು ಹೇಳಿದ್ರೆ ಅಣ್ಣ ನನಗ್ ಬೈದ್ರು ಅಂತಾನೆ ಬದುಕಿರೋವರೆಗೂ ಕೂಡ ಖುಷಿಯಿಂದ ಹೇಳ್ಕೊಂಡು ತಿರ್ಗಾಡ್ಕೊಂಡು ಆ ಫೇಸ್ಬುಕ್ ಇನ್ಸ್ಟಾದಿಂದ ಡಿಆಕ್ಟಿವೇಟ್ ಆಗಿ ಒಳ್ಳೆ ರೀತಿಲಿ ನಡ್ಕೊಂತಿದ್ರೇನು ಅಂತ. ಯಾಕಂದ್ರೆ ಆಯಪ್ಪನು ಅಭಿಮಾನಿನೇ ರೇಣುಕಾ ಸ್ವಾಮಿನು. ಒಂದು ಡೈರೆಕ್ಟ್ ಕಾನ್ವರ್ಸೇಷನ್ ಇದ್ದಿದ್ದಿದ್ರೆ ಅಥವಾ ಪೊಲೀಸ್ ಸಪೋರ್ಟ್ ತಗೊಂಡು ಸ್ವಲ್ಪ ನೋಡ್ಕೊಳ್ಳಿ ಸರ್, ಅಲ್ಲಿ ಯಾರೋ ಒಬ್ಬ ಮಿಸ್ ಬಿಹೇವ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟಿದ್ದಿದ್ರೆ ಪೊಲೀಸ್ ಮೇಲೆ ನೋಡ್ಕೊಂಡ್ಬಿಡ್ತಿದ್ರಲ್ಲ. ಪ್ರಾಣ ತೆಗಿಯಕ್ ಯಾರ ಹಕ್ಕು ಕೊಟ್ಟಿದ್ದು ಅಂತ. ಹೌದು ಹೌದು, ಏನಾಗುತ್ತೆ ಅಂತ ಅನ್ಸುತ್ತೆ ಈ ನೆಕ್ಸ್ಟ್ ಕೇಸ್? ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ ಇದ್ರ ಬಗ್ಗೆ ಅವರೇ ಒಳ್ಳೆ ಡಿಸಿಷನ್ ಕೊಡ್ಬೇಕು. ರೈಟ್ ನೋಡಿ ಸಜ್ಜನಿ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರಜ್ಞರು ಇದ್ದಾರೆ, ಅವರು ಕೂಡ ಒಂದಷ್ಟು ಪ್ರೊಡಿಕ್ಷನ್ ಮಾಡ್ತಾ ಇದ್ರು. ನೆಕ್ಸ್ಟ್ ರಾಜಕಾರಣ ಆಗೋ ಯೋಗ ಇದೆ ಅಂತ ಕೂಡ ಹೇಳ್ತಿದ್ರು, ನೀವು ಅವ್ರ ಜೊತೆ ಮಾತಾಡ್ಬೋದು. ಆರ್ಯವರ್ಧನ್ ಅವರು ಇದ್ದಾರೆ, ಮಾತಾಡಿ. ನಮಸ್ಕಾರ, ಹೇಗಿದ್ದೀರಾ? ಮನೆಯಲ್ಲ ಚೆನ್ನಾಗಿದ್ದಾರಾ? ದರ್ಶಿನಿ ಅಂತ. ಒಳ್ಳೆ ಒಳ್ಳೆ ಹೆಸರು. ನನ್ನ ಪರಿಚಯ ನಿಮ್ಗಿದ್ಯಾ? ಇಲ್ಲಿ ಏನಾಗುತ್ತೆ ಅಂದ್ರೆ ಮೇಡಮ್ ಅವರೇ, ನಾನು ಫೇಸ್ಬುಕ್ ಪೇಜ್ ಅಲ್ಲಿ ಬರುವೆ, ತುಂಬಾ ನೆಗೆಟಿವ್ ಕಮೆಂಟ್ ಬರೆಯೋರು. ನಾನು ನನ್ನ ಅದೃಷ್ಟಕ್ಕೆ ನಂಗೆ ಓದಕ್ ಬರೆಯಕ್ ಬರ್ತಾ ಇರಲ್ಲ 100%. ನಮಗೂ ತುಂಬಾ ಕೋಪ ಬರೋದು 100%. ಇದೇ ತರ ಹಿಂದೆ ಯಾರೋ ಒಬ್ಬ ಇದೇ ತರ ಚೆನ್ನೈಲಿ ಧೋನಿ ಮಗಳ ಮೇಲೆ ತುಂಬಾ ನೆಗೆಟಿವ್ ಮಾಡಿದ್ದ. ಅವನಿಗೆ ಧೋನಿ ಅವಾಗ ಅವ್ರ ಹೆಂಡತಿ ಕಂಪ್ಲೇಂಟ್ ಕೊಟ್ಟು ತುಂಬಾ ದೊಡ್ಡ ಮಟ್ಟಕ್ಕೆ ಹಾಕ್ಬಿಟ್ಟಿದ್ದ, ಅವ್ರ ಮಗಳನ್ನ ಕೆಲಸ ಬರೆದಿದ್ದ. ಹಾಗಾಗಿ ತುಂಬಾ ಜನ ಈ ತರಲೆಗಳೆಲ್ಲ ಕಮೆಂಟ್ಸ್ ಮಾಡೋದಿದ್ದಾರೆ. ಇವಾಗ ಏನೋ ಈ ಹುಡುಗ ಒಳ್ಳೆಯವನು ಹೋಲಿ ಬಿಟ್ಟಾಕಿ, ಇನ್ನು ಉಳಿದಂತ ತರಲೆಗಳು ಕೂಡ ಅವ್ರು ಮುಚ್ಕೊಂಡು ಅವ್ರವ್ರ ಕೆಲಸ ಮಾಡಬೇಕು. ನಾವು ಯಾಕಂದ್ರೆ ನಾವು ಒಳ್ಳೆ ರೀತಿಲಿ ಹೇಳೋದು ಮುಖ್ಯ ಅಲ್ಲ. ಯಾಕೆ ಬೇಕು ನಿಮ್ಗೆ, ಯಾಕೆ ಬೇಕು? ಇಲ್ಲ ನಾನು ಇವಾಗ ಟೈಮ್ ಚೆನ್ನಾಗಿಲ್ಲ, ನನಗೆ ಗೊತ್ತಿಲ್ಲ. ರಾತ್ರಿ ಹೊತ್ತು ನಾನು ಬಂದು ರಾತ್ರಿ ಹೊತ್ತು ನೈಟ್ ಹೊತ್ತು ಆರ್ಯವರ್ಧನನ ಫೇಸ್ಬುಕ್ಕಲ್ಲಿ ಜನಗಳಿಗೆ ನಾನು ಫ್ರೀ ಜ್ಯೋತಿಷ್ ಹೇಳ್ತಾ ಇರುವೆ. ಯಾರು ಲೇಡೀಸು ತಗೊಂಡು ಜ್ಯೋತಿಷ್ ಹೇಳೋಕ್ಕೆ ತುಂಬ ಟೈಮ್ ಆಗುತ್ತೆ, ಒಂದು 1/2 ಗಂಟೆ 10 ನಿಮಿಷ ಆಗುತ್ತೆ. ಅದಕ್ಕೆ ಒಂದು ಪಟ್ಟಿ ಕಟ್ಟಿ ಮಾತಾಡೋದು, ಬರೀ ಹೆಂಗಸನ್ನೇ ಲೈನಿ ತಗತ್ತೀರಾ, ಗಂಡಸರು ತಗೋನಲ್ವಾ ಅಂತ. ಖಂಡಿತ ಕೂಡ ಯಾರಿಗೆ ಋಣ ಇರುತ್ತೆ ಅವ್ರು ಸಿಗುತ್ತೆ ಲೈನು ಅಲ್ವಾ? ಇವಾಗ ನೀವು ಸಿಗ್ತೀರ, ನೀವು ಭಾಳ ಹೊತ್ತು ಮಾತಾಡ್ತಾರೆ, ಏನು ಬರೀ ದರ್ಶನ್ ಫ್ಯಾನೇ ಫೋನ್ ಮಾಡಿಸ್ಕೇತವ್ರೆ, ದರ್ಶನ್ ಫ್ಯಾನೇ ಮಾತಾಡ್ತವ್ರೆ ಅಂತ ಬೇರೆ ಹೇಳ್ತಕ್ಕಂಥ ತಪ್ಪು ಮಾಹಿತಿ. ಪಬ್ಲಿಕ್ ಎಲ್ಲರೂ ಫೋನ್ ಮಾಡ್ಬೋದು ನಿಮ್ಗೇನು ಅಲ್ವಾ? ಆ ಯಾರು ಚಾನಲ್ ಇಂದ ನಿಮ್ಗೆ ಫೋನ್ ಮಾಡ್ತಾರೆ, ನಿಮ್ ಚಾನಲ್ ನಂಬರ್ ಕೊಡ್ತಾರೆ, ಚಾನಲ್ ಮಾಡ್ತಾ ಇದ್ರಾ? ಹಾಗಾಗಿ ಇದರಿಂದ ಏನಪ್ಪ ಅಂದ್ರೆ, ಇನ್ ಮುಂದೆ ಇರೋರು ದಯವಿಟ್ಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಿಮ್ ಫೋಟೋಗಳು ಹಾಕೇಳಿ, ನಿಮ್ಗೆ ಇಷ್ಟ ಆದ್ರೆ ಒಳ್ಳೇದು ಬಂದ್ರೆ ಪರ್ಚೇಸ್ ಮಾಡಿ, ಬೇರೆಯವ್ರಿಗೆ ಸುದ್ದಿಗೆ ಹೋಗ್ಬೇಡಿ. ನಿಮ್ ಸುದ್ದಿನೇ 100 ಇರ್ತವೆ ಅಲ್ವಾ? ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ರು, ಮಾತ್ರೆ ತಕ್ಕೊಡೋದು, ಮನೆಗೆ ಹೋಗೋದು, ನೋಡೋದು, ಅದೆಲ್ಲನೂ ಮಾಡ್ಬೋದು. ಇದನ್ನೆಲ್ಲವೂ ಮಾಡಿದ್ರೆ ಒಳ್ಳೇದು. ಆಮೇಲೆ ಇದರಿಂದ ಏನು ಮರ್ಮ ಇದೆ ಗೊತ್ತಿಲ್ಲ. ಇಲ್ಲ ಪರ್ಸ್ನಲ್ಲ ಪರಿಚಯ ಇರ್ತಾರೋ ಇರಲ್ವೋ, ಇಲ್ಲ ಕೆಲಸ ಬಿಟ್ಟೋಗಿರ್ತಾರೋ, ಯಾವ ಮರ್ಮನೂ ನಮ್ಗೆ ಗೊತ್ತಿರಲ್ಲ. ಏನೇ ಗ್ರಹಗಳನ್ನ ನಾವು ವಿಚಾರಣೆ ಮಾಡ್ಬೋದು. ಆದರೆ ಇದೆಲ್ಲ 100 ಇದ್ರು ಕೂಡ ದರ್ಶನ್ ಆಚೆ ಬರ್ತಾರೆ, ರಾಜಕಾರಣಿ ಆಗ್ತಾರೆ, ಸಿನಿಮಾ ಮಾಡ್ತಾರೆ, ಮತ್ತೆ ಜನ ನೋಡ್ತಾರೆ ಇದೇ ಟಿವಿಲಿ ಯಾರು ಬೈದಿರೋ ಅವ್ರು ಸೂಪರ್ ಆಗಿದೆ ಪಿಕ್ಚರು, ನೋಡಿ ದರ್ಶನ್ ಪಿಕ್ಚರ್ ಅಂತ ಹೇಳ್ತಾರೆ. ಇದೆಲ್ಲ ನಡೀತಿದ್ದೆ ಕಾದು ನೋಡಿ.